ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಣಿಪುರ ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಭಾರಿ ಸದ್ದು ಮಾಡಿದಂತಹ ರಾಜ್ಯ. ಇಲ್ಲಿ ನಡೆದಂತಹ ಸಂಘರ್ಷ, ಇಲ್ಲಿ ನಡೆದಂತಹ ಕೆಲವು ಘಟನೆಗಳು ಇಡೀ ದೇಶವನ್ನು ತಲೆ ತಗ್ಗಿಸುವಂತೆ ಮಾಡಿತ್ತು. ಕೇಂದ್ರ ಸರ್ಕಾರದ ಬುಡಕ್ಕೆ ತಂದಿಟ್ಟಿತ್ತು. ಕೇಂದ್ರ ಸರ್ಕಾರ ಏನು ಮಾಡೋದಪ್ಪ ಇಲ್ಲಿ ಶಾಂತಿ ಸ್ಥಾಪಿಸೋದಕ್ಕೆ ಅಂತ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿತ್ತು. ಆದರೆ ಮಿತ್ರರೇ, ಫೈನಲಿ ಮಣಿಪುರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಇಲ್ಲಿ ಶಾಂತಿ ಸ್ಥಾಪಿಸಲು ಕೇಂದ್ರ ಸರ್ಕಾರ ಒಂದು ದೊಡ್ಡ ಬುನಾದಿಯನ್ನು ಹಾಕಿದೆ. ಮುಂದಿನ ದಿನಗಳಲ್ಲಿ ಮಣಿಪುರದ ಭವಿಷ್ಯ ಬದಲಾಗಲಿದೆ ಎಂಬಂತಹ ವಾತಾವರಣ ನಿರ್ಮಾಣ ಆಗಿದೆ. ಅಷ್ಟಕ್ಕೂ ಮಣಿಪುರದಲ್ಲಿ ಆಗಿರೋದೇನು ಕೇಳಿದ್ರೆ, 60 ವರ್ಷದಿಂದ ನಿರಂತರವಾಗಿ ಈ ದೇಶದಿಂದ ವಿಭಜನೆ ಆಗಬೇಕು, ಮಣಿಪುರ ಸ್ವತಂತ್ರ ಆಗಬೇಕು, ಮಣಿಪುರ ಸಪರೇಟ್ ಆದಂತಹ ದೇಶ ಆಗಬೇಕು, ಅಲ್ಲಿ ಚೈನಾದ ಕಮ್ಯುನಿಸ್ಟ್ ಸರ್ಕಾರದಂತೆ ಒಂದು ಸರ್ಕಾರವನ್ನು ರಚಿಸಬೇಕು ಅಂತ ಹೋರಾಡ್ತಾ ಇದ್ದಂತಹ ಒಂದು ದೊಡ್ಡ ಮಿಲಿಟೆಂಟ್ ಗ್ರೂಪ್, ಶಸ್ತ್ರಸರ್ಜಿತ ಮಿಲಿಟೆಂಟ್ ಗ್ರೂಪ್ ಈಗ ಕೇಂದ್ರ ಸರ್ಕಾರಕ್ಕೆ ಶರಣಾಗಿದೆ. ನಾವು ಶಸ್ತ್ರವನ್ನು ತ್ಯಾಗ ಮಾಡಿ ಶಾಂತಿ ಮಾರ್ಗವನ್ನು ಅನುಸರಿಸ್ತೀವಿ ಅಂಥೇಳಿ ಅವರು ಶರಣಾಗತರಾಗಿದ್ದಾರೆ. ಇದನ್ನು ಸ್ವತಃ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಖುಷಿಯೊಂದಿಗೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಮಿತ್ರರೇ, ಈ ಬೆಳವಣಿಗೆ ಮಣಿಪುರದ ಭವಿಷ್ಯವನ್ನು ಬದಲಾಯಿಸಲಿದೆ, ಜೊತೆಗೆ ನಾರ್ತ್ ಈಸ್ಟ್ನಲ್ಲಿ ಈ ದೇಶ ಒಡೆಯುವಂತಹ ಪ್ರಯತ್ನಕ್ಕೆ ಸ್ವಲ್ಪ ಹಿನ್ನಡೆಯಾಗಲಿದೆ. ಮಿತ್ರರೇ, ಇವರ ಹೋರಾಟ ಏನಾಗಿತ್ತು? ದೇಶ ವಿಭಜನೆಗೆ ಇವರೆಂತಹ ಕುಕೃತ್ಯಗಳನ್ನು ಮಾಡಿದ್ರು, ಇದು ಭಾರತಕ್ಕೆ ಎಷ್ಟು ಸವಾಲಿನದ್ದಾಗಿತ್ತು. ಈಗ ಅವರ ಶರಣಾಗತಿಯಿಂದ ಮಣಿಪುರದಲ್ಲಿ ಎಲ್ಲವೂ ಕೂಡ ಬದಲಾಗಲಿದೆಯಾ? ಮುಂದೆ ಎಂತೆಂಥ ಚಾಲೆಂಜ್ಗಳಿದೆ? ಇದೊಂದೇ ಗ್ರೂಪ್ ಇದ್ದಿದ್ದ ಅಥವಾ ಮಣಿಪುರದಲ್ಲಿ ಇಂತಹ ಗ್ರೂಪ್ಗಳು ಎಷ್ಟಿದ್ದಾವೆ? ಇವರಿಗೆ ಸಪೋರ್ಟ್ ಮಾಡಿದ್ಯಾರು? ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. UNLF, ಯುನೈಟೆಡ್ ನ್ಯಾಷನಲ್ ಲಿಬರೇಷನ್ ಫ್ರಂಟ್, ಈ LTTE ಇದೆಯಲ್ಲ, ಅದೇ ರೀತಿಯ ಒಂದು ಸಂಘಟನೆ. ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇರುವಂಥದ್ದು. ಇವರ ಬಳಿಯಲ್ಲಿ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳಿದೆ, ದೊಡ್ಡ ಪ್ರಮಾಣದ ಸೈನಿಕರ ಪಡೆಯೂ ಕೂಡ ಇದೆ. ಇವರ ಉದ್ದೇಶ ಒಂದೇ, ಮಣಿಪುರವನ್ನು ಸ್ವತಂತ್ರಗೊಳಿಸಬೇಕು. ಮಣಿಪುರ ಭಾರತದ ಭಾಗ ಆಗಿರಬಾರದು, ಮಣಿಪುರದಲ್ಲಿ ಸ್ವತಂತ್ರ ದೇಶದ ಸ್ಥಾಪನೆ ಆಗಬೇಕು, ನಮ್ಮದೇ ಸರ್ಕಾರ ಇರಬೇಕು, ನಾವೇ ಆಡಳಿತವನ್ನು ಮಾಡಬೇಕು, ಇದು ಇವರ ಉದ್ದೇಶ. ಮಿತ್ರರೇ, 60 ವರ್ಷದಿಂದ ಇವರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಭಾರತೀಯ ಸೇನೆಗೆ ಅನೇಕ ನಷ್ಟವನ್ನು ಮಾಡಿದ್ದಾರೆ, ಅಲ್ಲಿ ಅಮಾಯಕರ ಸಾವಿಗೆ ಕಾರಣರಾಗಿದ್ದಾರೆ, ಮಣಿಪುರದಲ್ಲಿ ದೊಡ್ಡ ಮಟ್ಟದ ಅಶಾಂತಿಯನ್ನು ಸೃಷ್ಟಿಸಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇವರ ಪುಂಗಿ ಬಂದ್ ಆಗಿತ್ತು, ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಭಾರತೀಯ ಸೇನೆ ಕಂಪ್ಲೀಟಾಗಿ ಕಂಟ್ರೋಲ್ಗೆ ತೆಗೆದುಕೊಂಡಿತ್ತು, ಇವರೆಲ್ಲ ಆ್ಯಕ್ಟಿವಿಟೀಸ್ ಮೇಲೆ ನಿಗಾ ಇಡಲಾಗಿತ್ತು. ಅಂತಿಮವಾಗಿ ಏನಾಗಿದೆ, ಈ UNLF ಈಗ ಕೇಂದ್ರ ಸರ್ಕಾರದ ಮುಂದೆ ಶರಣಾಗಿದೆ. ಮಿತ್ರರೇ, ಇದು ಮಣಿಪುರದ ಅತ್ಯಂತ ಹಳೆಯ ಶಸ್ತ್ರಸರ್ಜಿತ ಉಗ್ರ ಸಂಘಟನೆ. ಇವರು ಬಹಳ ಹೋರಾಟ ಮಾಡಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಬಹಳ ಲಾಸ್ ಮಾಡಿದ್ದಾರೆ, ಸೇನೆಗೂ ಕೂಡ ಬಹಳ ಲಾಸ್ ಮಾಡಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇವರಿಗೆ ಸಮಾಜ ವಿದ್ರೋಹಿ ಕೃತ್ಯವನ್ನು ಮಾಡೋದಕ್ಕೆ ಹೆಚ್ಚಿಗೆ ಆಗ್ತಾ ಇರಲಿಲ್ಲ, ಯಾಕೆಂದರೆ ಸೇನೆ ಅಲ್ಲಿ ಅಷ್ಟೊಂದು ಕಂಟ್ರೋಲ್ಗೆ ತೆಗೆದುಕೊಂಡಿತ್ತು. ಈಗ ಇವರೇನು ಮಾಡಿದ್ದಾರೆ, ನಾವಿನ್ ಮುಂದೆ ಶಾಂತಿಯ ದಾರಿಯನ್ನು ಅನುಸರಿಸ್ತೀವಿ, ನಮಗೆ ಈ ಕ್ರಾಂತಿಯ ಹಾದಿ ಬೇಡ, ಶಸ್ತ್ರದಿಂದ ನಮಗೆ ಯಶಸ್ಸು ಸಿಗೋದಿಲ್ಲ, ಹೀಗಾಗಿ ನಮ್ಮ ಹೋರಾಟವನ್ನು ಬದಿಗಿಟ್ಟು ನಾವು ಭಾರತಕ್ಕೆ ಶರಣಾಗ್ತಾ ಇದ್ದೀವಿ, ಅಂದರೆ ಕೇಂದ್ರ ಸರ್ಕಾರಕ್ಕೆ ನಾವು ಶರಣಾಗಿದ್ದೀವಿ ಅಂತೇಳಿ ಇವರೆಲ್ಲ ಶಸ್ತ್ರವನ್ನು ತ್ಯಾಗ ಮಾಡಿದ್ದಾರೆ. ಈ ವಿಡಿಯೋವನ್ನು ಈಗ ಅಮಿತ್ ಶಾ ಹಂಚಿಕೊಂಡಿದ್ದಾರೆ. ಮಿತ್ರರೇ, ಈ ವಿಡಿಯೋವನ್ನು ನೋಡಿದ್ರೆ ನಮಗೆ ಒಂದು ಸಲ ಭಯ ಆಗುತ್ತೆ. ನಿಜವಾಗ್ಲೂ ಇವರೊಂದು ರೆಬಲ್ ಗ್ರೂಪಾ, ಅಥವಾ ಇದು ಯಾವುದೋ ದೊಡ್ಡ ಸೇನೆಯ, ಯಾವುದೋ ದೇಶದ ಸೇನೆ ನೋಡ್ದಂಗೆ ಅನಿಸುತ್ತೆ. ಅವರ ಬಳಿಯಲ್ಲಿ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳಿದೆ. ಭಾರತೀಯ ಸೇನೆ ಬಳಿಯಲ್ಲಿ ನೀವು ಯಾವ ರೀತಿಯಾದಂತಹ ವೆಪನ್ಗಳನ್ನು ನೋಡ್ತಿರೋ ಅದೇ ರೀತಿಯ ವೆಪನ್ಗಳು ಅವರ ಬಳಿಯಲ್ಲೂ ಕೂಡ ಇದೆ. ಅವರು ಒಂದು ಪ್ರಾಪರ್ ಮಿಲಿಟರಿಯ ಡ್ರೆಸ್ಸನ್ನು ಕೂಡ ಧರಿಸಿದ್ದಾರೆ, ಅಂದರೆ ಅವರಿಗೆ ಯಾವುದೂ ಕೂಡ ಕೊರತೆ ಇಲ್ಲ, ಅಷ್ಟು ಪ್ರಮಾಣದಲ್ಲಿ ಅವರ ಬಳಿಯಲ್ಲಿ ಶಸ್ತ್ರಾಸ್ತ್ರ ಇತ್ತು. ಇವರೇನಾದರೂ ಕ್ರಾಂತಿಯ ಮಾರ್ಗವನ್ನೇ ಮುಂದುವರಿಸಿದರೆ ಎಷ್ಟರ ಮಟ್ಟಿಗೆ ಅಶಾಂತಿ ಸೃಷ್ಟಿಯಾಗ್ತಾ ಇತ್ತು ಅಂತ ಯೋಚನೆ ಮಾಡಿ. ಆದರೆ ಅದೃಷ್ಟವಶಾತ್ ಇವರು ಆ ಕ್ರಾಂತಿಯ ಹಾದಿಯನ್ನು ಬದಿಗಿಟ್ಟು, ಅಶಾಂತಿಯ ಹಾದಿಯನ್ನು ಬದಿಗಿಟ್ಟು ಶಾಂತಿಯ ಮಾರ್ಗದಲ್ಲಿ ಬರ್ತೀವಿ ಅಂತ ಒಪ್ಪಂದ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅಮಿತ್ ಶಾ ಇವರನ್ನು ಸಂತೋಷದಿಂದ ಬರಮಾಡಿಕೊಂಡಿದ್ದಾರೆ. ನೀವು ಪ್ರಜಾಪ್ರಭುತ್ವದ ಅಡಿಗೆ ಬರ್ತಾ ಇದ್ರಿ, ಇನ್ನು ಮುಂದೆ ನಿಮ್ಮೆಲ್ಲ ಹೋರಾಟ ಇದ್ದರೂ ಕೂಡ ಅದು ಪ್ರಜಾಪ್ರಭುತ್ವದ ಅಡಿಯಲ್ಲೇ ಆಗಲಿ ಅಂತ ಅವರಿಗೆ ಹರಸಿದ್ದಾರೆ. ಮಿತ್ರರೇ, ಮಣಿಪುರದಲ್ಲಿ ಇದು ಇವತ್ತು ನಿನ್ನೆಯಿಂದ ಅಲ್ಲ, 1960ರ ದಶಕದಿಂದ ಪ್ರಾರಂಭವಾಗಿದ್ದು. ಕೇವಲ ಮಣಿಪುರ ಮಾತ್ರ ಅಲ್ಲ, ಈಶಾನ್ಯ ರಾಜ್ಯದಲ್ಲೇ ಈ ರೀತಿಯ ಹೋರಾಟಗಳು ದೊಡ್ಡ ಪ್ರಮಾಣದಲ್ಲಿ ಇತ್ತು. ಒಂದೊಂದಾಗಿಯೇ ಕೇಂದ್ರ ಸರ್ಕಾರ ಹತ್ತಿಕ್ತಾ ಬಂದಿದೆ. ಅದು ಈಗಿನ ನರೇಂದ್ರ ಮೋದಿ ಸರ್ಕಾರ ಇರಬಹುದು, ಹಿಂದಿನ ಸರ್ಕಾರಗಳಿರಬಹುದು, ಪ್ರತಿ ಬಾರಿಯೂ ಕೂಡ ಇಂತಹ ಗುಂಪುಗಳನ್ನು ಹತ್ತಿಕ್ಕೋದಕ್ಕೆ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದೆ. ಯಾಕಂದರೆ ಈ ರೀತಿಯ ಗುಂಪುಗಳು ಪ್ರಬಲಗೊಂಡಿದ್ದೆ ಆದರೆ ಭಾರತಕ್ಕೆ ದೊಡ್ಡ ಆತಂಕದ ವಿಚಾರ. ಯಾಕೆಂದರೆ ಈಶಾನ್ಯ ರಾಜ್ಯಗಳು ತುಂಬ ಸೂಕ್ಷ್ಮ ಪ್ರದೇಶ. ಒಂದು ಕಡೆ ಚೈನಾ ಜೊತೆಗೆ ನಾವು ಬಾರ್ಡರ್ ಹಂಚಿಕೊಂಡಿದ್ದೀವಿ, ಇನ್ನೊಂದು ಕಡೆ ಮಯನ್ಮಾರ್ ಇದೆ. ಮಯನ್ಮಾರ್ನಲ್ಲಿ ಎಷ್ಟು ರೆಬಲ್ ಗ್ರೂಪ್ಗಳಿದ್ದಾವೆ ಅಂತ ನಿಮಗೆ ಗೊತ್ತು. ಮಯನ್ಮಾರ್ನ ಪರಿಸ್ಥಿತಿ ಏನಾಗಿದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಲ್ಲಿ 10ಕ್ಕೂ ಹೆಚ್ಚು ರೆಬಲ್ ಗ್ರೂಪ್ಗಳಿದ್ದಾವೆ.
ಪ್ರತಿಯೊಂದು ಕೂಡ ಒಂದೊಂದು ಬುಡಕಟ್ಟುಗೆ ಸೇರಿದಂತಹ ಗ್ರೂಪ್ಗಳು. ಆ ರೆಬಲ್ ಗ್ರೂಪ್ಗಳ ಬಳಿಯಲ್ಲೂ ಕೂಡ ಇದೇ ರೀತಿಯಾಗಿ ಶಸ್ತ್ರಾಸ್ತ್ರಗಳಿದೆ. ಅವರೀಗ ಅಲ್ಲಿನ ಸೇನಾಡಳಿತವನ್ನೇ ಕಿತ್ತೊಗೆಯೋದಕ್ಕೆ ಹೊರಟಿದ್ದಾರೆ. ಅಂದರೆ ಮಯನ್ಮಾರನ್ನು ಹಲವು ಭಾಗಗಳಾಗಿ ವಿಭಾಗ ಮಾಡಿಕೊಂಡು ತಮ್ಮದೇ ಸರ್ಕಾರವನ್ನು ರಚಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಅಂದರೆ ಮಯನ್ಮಾರ್ನಲ್ಲಿ ಆ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಭಾರತದಲ್ಲಿ ಅಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಭಾರತ ಸರ್ಕಾರ ಬಿಟ್ಟಿರಲಿಲ್ಲ. ಆದರೂ ಕೂಡ ಇದು ಸವಾಲಿನದ್ದಾಗಿತ್ತು. ನಮ್ಮ ಸೇನೆ ತುಂಬ ಸ್ಟ್ರಾಂಗ್ ಆಗಿದೆ, ಇವರ ಮೇಲೆ ಏನು ಬೇಕಾದರೂ ದಾಳಿ ಮಾಡ್ತಾರೆ, ಇವರನ್ನೆಲ್ಲ ನಾಶ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಇಷ್ಟು ಮಂದಿ ಉಳ್ಕೊಂಡಿದ್ದಾರೆ, ಇಷ್ಟು ಮಂದಿಯ ಬಳಿಯಲ್ಲಿ ಶಸ್ತ್ರಾಸ್ತ್ರ ಇದೆ ಅಂದರೆ ಯೋಚನೆ ಮಾಡಿ, ಇವರೆಂತಹ ದೊಡ್ಡ ಕುಕೃತ್ಯಕ್ಕೆ ಯೋಜನೆಯನ್ನು ರೂಪಿಸಬಹುದು ಅಂತ. ಆದರೆ ಈಗ ಇವರು ಶರಣಾಗತರಾಗಿದ್ದಾರೆ. ಮಿತ್ರರೇ, ಇದು ಮಣಿಪುರದ ಭವಿಷ್ಯದ ದೃಷ್ಟಿಯಿಂದ ಬಹಳ ಉತ್ತಮವಾದಂತಹ ಬೆಳವಣಿಗೆ. ಮಿತ್ರರೇ, ಮಣಿಪುರದಲ್ಲಿ ಇದೊಂದೇ ಗ್ರೂಪ್ ಇತ್ತ ಕೇಳಿದ್ರೆ ಇಲ್ಲ, ಈ ರೀತಿ ಹಲವು ಗ್ರೂಪ್ಗಳಿದ್ದಾವೆ. ಇದರಲ್ಲಿ ಅತ್ಯಂತ ಪ್ರಬಲವಾದ ಗ್ರೂಪ್ ಅಂದರೆ ಯುನೈಟೆಡ್ ನ್ಯಾಷನಲ್ ಲಿಬರೇಷನ್ ಫ್ರಂಟ್, ಈಗ ಏನು ಶರಣಾಗತಿಯಾಗಿದೆಯಲ್ಲ, UNLF. ಇದೊಂದು. ಇನ್ನೊಂದು PLAM, ಪೀಪಲ್ ಲಿಬರೇಷನ್ ಆರ್ಮಿ ಆಫ್ ಮಣಿಪುರ. ಹೆಸರು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದಲ್ವಾ, ಪೀಪಲ್ ಲಿಬರೇಷನ್ ಆರ್ಮಿನ. ಇದು ಚೈನಾದ ಸೇನೆ. ಮಣಿಪುರದಲ್ಲಿ ಏನಿದು ಮಿತ್ರರೇ, ನಿಜಕ್ಕೂ ಕೂಡ ಮಣಿಪುರದಲ್ಲಿ ಈ ರೀತಿಯ ಒಂದು ರೆಬಲ್ ಗ್ರೂಪ್ ಇದೆ, ಪೀಪಲ್ ಲಿಬರೇಷನ್ ಆರ್ಮಿ ಆಫ್ ಮಣಿಪುರ. ಈ ಗುಂಪು ಇನ್ನೂ ಕೂಡ ಆಕ್ಟಿವ್ ಆಗಿದೆ. ಇವರು ಇನ್ನೂ ಕೂಡ ಸಾಧನೆ ಮಾಡ್ತಾ ಇದ್ದಾರೆ, ನಾವು ಮಣಿಪುರವನ್ನು ಸ್ವತಂತ್ರ ಮಾಡ್ತೀವಿ, ಮಣಿಪುರದಲ್ಲಿ ಸಪರೇಟ್ ಆದಂತಹ ದೇಶವನ್ನು ಸ್ಥಾಪನೆ ಮಾಡ್ತೀವಿ ಅಂತ. ಇವರು ಯಾರಿಂದ ಪ್ರೇರೇಪಣೆಗೊಂಡಿರೋದು ಕೇಳಿದ್ರೆ, ಇವರು ಚೈನಾದಿಂದ ಪ್ರೇರೇಪಣೆಯನ್ನು ಪಡೆದಿರುವಂತಹದ್ದು. ಹೆಸರೇ ಹೇಳ್ತಿದೆಯಲ್ಲ ಮಿತ್ರರೇ, ನಿಮ್ಗೆ ಅನಿಸಿರಬಹುದು ಇಷ್ಟೊಂದು ಪ್ರಮಾಣದ ಶಸ್ತ್ರಾಸ್ತ್ರ ಇವರಿಗೆಲ್ಲ ಹೇಗೆ ಸಿಗುತ್ತೆ, ಇವ್ರು ಹೇಗೆ ಆಕ್ಟಿವ್ ಆಗಿರ್ತಾರೆ ಅಂತ. ಇದಕ್ಕೆಲ್ಲ ಮುಖ್ಯ ಕಾರಣ ಚೈನಾ. ಇವರ ಬಾವುಟ ಇರಬಹುದು, ಇವರ ದೇಹ ಧೋರಣೆಗಳಿರಬಹುದು, ಎಲ್ಲವೂ ಕೂಡ ಚೈನಾವನ್ನೇ ಹೋಲುತ್ತೆ. ಚೈನಾದಿಂದಲೇ ಇವರು ಪ್ರೇರೇಪಣೆಯನ್ನು ಪಡೆದಿರುವಂಥದ್ದು. ಜೊತೆಗೆ ಇವರಿಗೆ ಬೇಕಾದಂತಹ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದು ಕೂಡ ಚೈನಾವೇ. ಇದನ್ನು ತಡೆಯೋದಕ್ಕೆ ಭಾರತಕ್ಕೆ ಇವತ್ತಿಗೂ ಕೂಡ ಸಾಧ್ಯ ಆಗಿಲ್ಲ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಇವರು ಚೈನಾ ಜೊತೆಗೆ ಲಿಂಕನ್ನು ಹೊಂದಿದ್ದಾರೆ. ಚೈನಾ ಉದ್ದೇಶ ಬಹಳ ಸ್ಪಷ್ಟವಾಗಿದೆ, ಈಶಾನ್ಯ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಬೇಕು, ಈ ಗುಂಪುಗಳು ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕು, ನಂತರ ಅಲ್ಲಿ ಚೈನಾ ಪ್ರಾಬಲ್ಯವನ್ನು ಸಾಧಿಸಬೇಕು. ಇದು ಚೈನಾದ ಉದ್ದೇಶ. ಈಗ ಮಯನ್ಮಾರ್ನಲ್ಲಿ ಮಾಡ್ತಿರೋದು ಕೂಡ ಇದೆ. ಮಯನ್ಮಾರ್ನಲ್ಲಿ ಸೇನಾಡಳಿತದ ಜೊತೆಗೆ ಚೈನಾ ಚೆನ್ನಾಗಿದೆ, ಅವ್ರ ಜೊತೆಗೂ ಕೂಡ ಕೈ ಜೋಡಿಸ್ತಾರೆ. ಜೊತೆಗೆ ಈ ರೆಬಲ್ ಗ್ರೂಪ್ಗಳಿಗೆ ಇವರು ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾರೆ. ಅಂದರೆ ಅಲ್ಲೊಂದು ದೊಡ್ಡ ಅಶಾಂತಿ ಸೃಷ್ಟಿಯಾದರೆ ನಾವಲ್ಲಿಗೆ ಎಂಟ್ರಿ ಆಗೋದು ಸುಲಭ ಅಂತ. ಇದು ಚೈನಾದ ಒಂದು ರಣತಂತ್ರ, ಇದರಲ್ಲೇನು ಮುಚ್ಚುಮರೆ ಏನಿಲ್ಲ. ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಚೈನಾ ಅನುಸರಿಸುತ್ತಿದ್ದು ಇದೇ ಕ್ರಮಗಳನ್ನು. ಇಲ್ಲಿರುವಂಥ ಎಲ್ಲ ರೆಬಲ್ ಗ್ರೂಪ್ಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾಯಿದ್ರು. ಈ PLAM ಇದೆಯಲ್ಲ, ಪೀಪಲ್ ಲಿಬರೇಷನ್ ಆರ್ಮಿ ಆಫ್ ಮಣಿಪುರ, ಇದಕ್ಕೂ ಕೂಡ ಅತಿ ದೊಡ್ಡ ಪ್ರಮಾಣದಲ್ಲಿ ಚೈನಾ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾ ಇದೆ, ಅವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಕೊಡ್ತಾ ಇದೆ. ಈ ಗುಂಪು ಇನ್ನೂ ಕೂಡ ಶರಣಾಗತಿ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇವರು ಶರಣಾಗಬಹುದು ಅಥವಾ ಇವರನ್ನು ಭಾರತೀಯ ಸೇನೆ ನಾಶ ಮಾಡಬಹುದು, ಅದು ಬೇರೆ ಪ್ರಶ್ನೆ. ಆದರೆ ಭಾರತಕ್ಕೆ ಈಗ ಜಯ ಸಿಕ್ಕಿರೋದೇನು, ಈ UNLF ಇದೆಯಲ್ಲ, ಇದು ತುಂಬ ಹಳೆ ಗುಂಪು, ದೊಡ್ಡದಾದಂತಹ ಗುಂಪು. ಇವರೀಗ ಶರಣಾಗತಿಯಾಗಿ ನಾವು ಮಣಿಪುರದ ಶಾಂತಿಗಾಗಿ ಶ್ರಮಿಸ್ತೀವಿ, ಮಣಿಪುರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಲಿ, ಭಾರತದೊಂದಿಗೆ ಇರಲಿ ಅಂತ ಇವರು ಒಪ್ಪಂದಕ್ಕೆ ಬಂದಿದ್ದಾರೆ. ಮಿತ್ರರೇ, ಭಾರತದಲ್ಲಿ ಈ ರೀತಿಯ ಚಟುವಟಿಕೆ ಇದೆ ಮೊದಲೇನಲ್ಲ, ಬಹಳ ವರ್ಷದಿಂದಲೂ ಕೂಡ ನಡೀತಾ ಇದೆ. ನೀವೆಲ್ಲ ಕೇಳಿರಬಹುದು ಮಾವೋವಾದಿ ಕಮ್ಯುನಿಸ್ಟ್ ಗ್ರೂಪ್ ಇದೆಯಲ್ಲ, ಇವರು ಭಾರತದಲ್ಲಿ ಕಮ್ಯುನಿಸ್ಟ್ ಸರ್ಕಾರವನ್ನು ಸ್ಥಾಪಿಸಬೇಕು, ಚೈನಾದಲ್ಲಿ ಯಾವ ಮಾದರಿಯ ಕಮ್ಯುನಿಸ್ಟ್ ಸರ್ಕಾರ ಇದೆಯೋ ಅದೇ ಮಾದರಿಯಲ್ಲಿ ಭಾರತದಲ್ಲೂ ಕೂಡ ಇರಬೇಕು, ಭಾರತದಲ್ಲಿ ಪ್ರಜಾಪ್ರಭುತ್ವ ಅಂತ್ಯಗೊಳ್ಳಬೇಕು, ಹೀಗಂತ ಹೋರಾಟ ಮಾಡುತ್ತಿರುವಂತಹ ಒಂದು ಶಸ್ತ್ರಸರ್ಜಿತ ಗುಂಪು. ಇದನ್ನು ಭಾರತ ಸರ್ಕಾರ ಬ್ಯಾನ್ ಮಾಡಿದೆ. ನೀವು ಅಂದ್ಕೊಳ್ಬೇಡಿ, ನೀವು ಮಾವೋವಾದಿಗಳು ಅಂತಂದರೆ ಮಾವೋವಾದಿ ಒಂದು ಕಮ್ಯುನಿಸ್ಟ್ ಪಾರ್ಟಿಯೂ ಕೂಡ ಇದೆ, ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಅವರು ಸ್ವಲ್ಪ ಮನಸ್ಥಿತಿ ಅದೇ ರೀತಿಯಾಗಿದ್ದು, ಆದರೂ ನೇರವಾಗಿ ಅವರವರಿಗೆ ಲಿಂಕ್ ಇಲ್ಲ. ಮಾವೋವಾದಿ ಕಮ್ಯುನಿಸ್ಟ್ ಗ್ರೂಪನ್ನು ಈಗಾಗಲೇ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ, ಇದೊಂದು ರೆಬಲ್ ಗ್ರೂಪ್ ಅಂತ. ಇವರು ವೆಸ್ಟ್ ಬೆಂಗಾಲ್ನಲ್ಲಿರಬಹುದು, ಒಡಿಸ್ಸಾದಲ್ಲಿರಬಹುದು, ಜಾರ್ಖಂಡ್ನಲ್ಲಿ ಅನೇಕ ಕಡೆಗಳಲ್ಲಿ ಇವರು ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಆಗಾಗ ಬಾಂಬ್ ಸ್ಫೋಟ ಮಾಡುವಂಥದ್ದು, ಅಲ್ಲಿನ ರಾಜಕಾರಣಿಗಳ ಹತ್ಯೆ ಮಾಡುವಂಥದ್ದು, ಸೇನೆಯ ಮೇಲೆ ದಾಳಿ ನಡೆಸುವಂಥದ್ದು, ಈ ರೀತಿಯ ಪ್ರಕರಣಗಳು ನಡೀತಾ ಇರುತ್ತೆ. ಇದೇ ಮಾದರಿಯಲ್ಲಿ ನಾರ್ತ್ ಈಸ್ಟ್ನಲ್ಲಿ ಈ ಗುಂಪುಗಳು ಕೆಲಸ ಮಾಡುವಂಥದ್ದು, ಅಶಾಂತಿ ಸೃಷ್ಟಿಸಿ ಭಾರತೀಯ ಸೇನೆಗೆ ಸವಾಲೊಡ್ಡುವಂಥದ್ದು. ನಾವು ಬೇರೆ ಆಗಬೇಕು, ನಮ್ಮದೊಂದು ಸಪರೇಟ್ ಆದಂಥ ದೇಶ ಆಗಬೇಕು ಅಂತ ಇವರ ಉದ್ದೇಶ. ಮಿತ್ರರೇ, ಭಾರತ ಇಷ್ಟೊಂದು ಬಲಿಷ್ಠವಾಗಿದೆ, ಹೀಗಿದ್ರೂ ಕೂಡ ಚೀನಾ ಏನೆಲ್ಲ ಆಟ ಆಡುತ್ತೆ ನೀವೇ ಯೋಚನೆ ಮಾಡಿ. ಇನ್ನು ಇವರು ಮಣಿಪುರದಂತಹ ಪುಟ್ಟ ರಾಜ್ಯ, ಒಂದು 30 ಲಕ್ಷ ಜನಸಂಖ್ಯೆ ಇರುವಂತಹ ಪುಟ್ಟ ರಾಜ್ಯ, ಅದು ಭೌಗೋಳಿಕವಾಗಿಯೂ ಕೂಡ ಏನು ದೊಡ್ಡ ಪ್ರದೇಶ ಅಲ್ಲ. ಅಂತಹ ಮಣಿಪುರ ಸ್ವತಂತ್ರವಾಗಿದ್ದರೆ ಚೈನಾದಿಂದ ಬಚಾವಾಗೋದಕ್ಕೆ ಸಾಧ್ಯವ? ಸಣ್ಣದಾಗಿ ಯೋಚನೆ ಮಾಡಿ, ಅವರೆಲ್ಲ ಚೈನಾದಿಂದ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯವ? ಅವರೆಷ್ಟೇ ಸೇನೆಯನ್ನು ಮಾಡ್ಕೊಳ್ಳಿ, 30 ಲಕ್ಷ ಜನಸಂಖ್ಯೆ ಇದೆಯಲ್ಲ, ಅಷ್ಟು ಜನ ಸೈನಿಕರಾದರೂ ಕೂಡ ಚೈನಾದಿಂದ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತ ಇಷ್ಟೊಂದು ಗಟ್ಟಿಯಾಗಿ ಪ್ರತಿ ಇಂಚು ಭೂಮಿಯನ್ನು ಕೂಡ ರಕ್ಷಿಸಿಕೊಳ್ತಾ ಇದೆ, ಇಷ್ಟಾದರೂ ಕೂಡ ಚೈನಾ ಅಷ್ಟೊಂದು ದೊಡ್ಡ ಸವಾಲನ್ನು ಹಾಕುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಹುಚ್ಚರು
ಏನೂ ಅರಿಯದಂತಹ ನಾವೇನೋ ದೊಡ್ಡ ಸಾಧನೆ ಮಾಡ್ತೀವಿ ನಮ್ಮದೇ ಸಪರೇಟ್ ಆದಂತಹ ದೇಶ ಮಾಡ್ಕೊಳ್ತೀವಿ ಅಂತೆಲ್ಲ ಹುಚ್ಚುಚ್ಚು ಕನಸನ್ನು ಕಟ್ಟಿಕೊಂಡು ಈ ರೀತಿಯಾಗಿ ಹೋರಾಟ ಮಾಡಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಈಗ ಒಂದೊಂದೇ ಗುಂಪುಗಳು ಈ ರೀತಿಯಾಗಿ ಶರಣಾಗ್ತಾ ಇದೆ. ಮಿತ್ರರೇ, ಈ ಒಂದು ಘಟನೆ ಏನಿದೆ ಇದು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಜಯ ಅಂತ ಹೇಳಬೇಕು. ಇಲ್ಲೊಂದು ನಿಮಗೆ ಪ್ರಶ್ನೆ ಬರಬಹುದು, ಮಣಿಪುರದಲ್ಲಿ ಕಳೆದ ಕೆಲ ತಿಂಗಳಿಂದ ಅಶಾಂತಿ ಸೃಷ್ಟಿಯಾಗಿದೆಯಲ್ಲ, ಅಲ್ಲಿ ಅನೇಕ ಅಮಾನವೀಯ ಘಟನೆಗಳು ನಡೆದಿದೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿದೆ, ಇದಕ್ಕೂ ಈ ಸಂಘಟನೆಗಳಿಗೂ ಸಂಬಂಧ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಮಣಿಪುರದಲ್ಲಿ ಅಶಾಂತಿ ಸೃಷ್ಟಿಯಾಗಿ ಅಲ್ಲಿ ಗಲಭೆಗೆ ಕಾರಣವಾಗಿದ್ದೇ ಬೇರೆ ವಿಚಾರ, ಅದು ಅಲ್ಲಿನ ಎರಡು ಕಮ್ಯುನಿಟಿಗಳ ವಿಚಾರ, ಅದಕ್ಕೂ ಇದಕ್ಕೂ ಯಾವುದೇ ಲಿಂಕ್ ಇಲ್ಲ. ಈ ಗುಂಪುಗಳ ಹೋರಾಟವೇ ಬೇರೆ, ಆ ಮಣಿಪುರದಲ್ಲಿ ನಡೆದಂತಹ ಗಲಭೆಗೂ ಇವರಿಗೂ ನೇರವಾಗಿ ಯಾವುದೇ ಸಂಬಂಧ ಇಲ್ಲ. ಆದರೆ ಮಿತ್ರರೇ, ಈ ಎರಡೂ ಗ್ರೂಪ್ಗಳೇನಿದ್ದಾವೆ, ಪೀಪಲ್ ಲಿಬರೇಷನ್ ಆರ್ಮಿ ಆಫ್ ಮಣಿಪುರ ಇರಬಹುದು ಅಥವಾ UNLF ಇರಬಹುದು, ಇವೆರಡೂ ಗ್ರೂಪ್ಗಳು ಕೂಡ ಮೈತಿ ಕಮ್ಯುನಿಟಿಗೆ ಸೇರಿದಂಥವು. ಆ ಮೈತಿ ಕಮ್ಯುನಿಟಿಯವರೇ ಈ ಗ್ರೂಪನ್ನು ಮಾಡಿಕೊಂಡಿದ್ದು. ಆದರೆ ಕಳೆದ ಕೆಲ ತಿಂಗಳಿನಿಂದ ನಡೆದಂತಹ ಗಲಭೆಗೂ ಇವರಿಗೂ ಸಂಬಂಧ ಇರಲಿಲ್ಲ. ಇವರ ಹೋರಾಟದ ದಿಕ್ಕೇ ಬೇರೆ, ಅಲ್ಲಿ ಗಲಭೆ ಆಗಿದ್ದೆ ಬೇರೆ ವಿಚಾರಕ್ಕೆ. ಮಿತ್ರರೇ, ಒಟ್ಟಿನಲ್ಲಿ ಮಣಿಪುರದಲ್ಲಂತೂ ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ಯಶಸ್ಸು ಸಿಕ್ಕಿದೆ. ಈ ಬಗ್ಗೆ ನಿಮಗೇನನ್ಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.